ಸರ್ಕಾರವನ್ನ ರಚನೆಯನ್ನ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಸದಾಕಾಲ ಸಾಮಾಜಿಕ ನ್ಯಾಯ ಸರ್ವ ಸಮುದಾಯಗಳ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ನಿಲುವನ್ನು ವ್ಯಕ್ತಪಡಿಸುತ್ತಾ ಬಂದಿರುವಂತಹ ಈರುವ ನಾಯಕರಲ್ಲಿ ನಾವಿಂದು ಭೋವಿ ಸಮುದಾಯದ ಪರವಾಗಿ ಕನಕಗಿರಿಯ ಶಿವರಾಜ ತಂಗಡಿಗಿ ಪುಲಿಕೇಶಿ ನಗರದ ಶ್ರೀನಿವಾಸು ಪಾವಗಡದ ಎಚ್ ವಿ ವೆಂಕಟೇಶ್ ಅವರು ಮೂವರಲ್ಲಿ ಈರುವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತೇಳಿ ಆಗ್ರಹವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೂಡ ಈಗಾಗಲೇ ಕರೆ ಮೂಲಕ ನೀಡಿದ್ದಾರೆ. ಸಹಜವಾಗಿ ಅವರಿಗೊಂದು ಅಭಿನಂದನೆಯನ್ನು ತಿಳಿಸಿ ಮನವರಿಕೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಮೊದಲು ಸಚಿವರಾಗಲಿ, ನಂತರದಲ್ಲಿ ಖಾತೆಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ವ ಸಮುದಾಯಕ್ಕೂ ಅವಕಾಶವನ್ನು ನೀಡುತ್ತಂತ ಭರವಸೆ ನೀಡಿದರೆ ಒಮ್ಮೆ ಮನವರಿಕೆ ಮಾಡಿ ಅಭಿನಂದನೆ ತಿಳಿಸಲಿಕ್ಕೆ ಬಂದಿದ್ದೇವೆ. ಕಾದು ನೋಡಬೇಕಾಗಿದೆ. ಹಾಗಾಗಿ ನಾವು ಸದಾಕಾಲ ನಿರೀಕ್ಷೆ ಮಾಡೋದು ರಾಜ್ಯದ ಜನತೆ ಒಂದು ಜಾತ್ಯತೀತವನ್ನ ನಿರೀಕ್ಷೆ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ಬಸವಣ್ಣನವರು ಸಂಸ್ಥಾಪಿಸಿದಂತಹ ಅನುಭವ ಮಂಟಪ ಸರ್ವ ಸಮುದಾಯಗಳನ್ನು ಕೂಡ ಒಪ್ಪುವಂತಹ ಪ್ರತಿನಿಧಿಸುವಂತಹ ಅನುಭವ ಮಂಟಪ ಆಗಿತ್ತು. ಅದೇ ರೀತಿಯಲ್ಲಿ ಸಚಿವ ಸಂಪುಟ ಇರಬೇಕನ್ನುವಂತಹದ್ದು ನಮ್ಮ ಅಪೇಕ್ಷೆ ಆಗಿರುವಂತಹದ್ದು, ನಾಡಿನ ಜನಗಳ ಆಶಯ ಆಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಸರ್ವಧರ್ಮೀಯರು ಸರ್ವ ಸಮುದಾಯಗಳು ಕೂಡಿರುವಂತಹ ಸಚಿವ ಸಂಪುಟ ಈ ಸಂಪುಟ ಆಗಲಿ ಅಂತೇಳಿ ಆಶಯನ ವ್ಯಕ್ತಪಡಿಸುತ್ತದೆ. ಧನ್ಯವಾದ.